Yeah.
ಯಾರು ಬಿಸಲ ಕಂಡಿನಿ ಯಾರು ಬಿಸಲ ಕಂಡಿನಿ ಯಾರು ಏನಾಡಿದ್ದೀನಿ ಅನ್ನೋದರ ಪೂರ್ಣ ತಿಳುವಳಿಕೆ ನಿನಗುಂಟ? ಖಂಡಿತ ನಾನು ಕೇಳಿದ್ದು ತಪ್ಪಲ್ವಲ್ಲ? ನೀವು ಹೇಳಿದ್ದಾನೆ ನಾನು ಕೇಳಿದ್ದ ಹೌದಾ? ವಿದ್ಯುನ್ಮತಿಯನ್ನು ಮದುವೆ ಮಾಡಿಕೊಡು. ಯಾವ ಆ ಮಾತಾಡೋದು ಮಾತ್ರವಲ್ಲ, ಆ ಯೋಚನೆಯನ್ನೇ ಬಿಡು. ಯಾಕೆ ಆಗು ಹೋಗುವ ವಿಷಯ ಮಾತಾಡಬೇಕು. ನನ್ನಲ್ಲಿ ಬಂದು ಒಂದು ವಿಷಯದ ಬಗ್ಗೆ ಮಾತಾಡ. ನಾನು ಯಾರು? ಹುಡುಗಿಯ ತಂದೆ. ಸುಲೋಚನ ಹೌದು, ಗಂಧರ್ವ ಲೋಕದ ಅಧಿಪತಿ, ಕೇವಲ ಹುಡುಗಿಯ ತಂದೆ. ಹಾಗಾದ್ರೆ ನಮ್ಮದೇ ಆದಂತಹ ರೀತಿ ಏನು, ಅದರ ನಡತೆ ಏನು, ಅದರ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರವರ್ತಿಸಬೇಕಾದಂತಹ ಹೊಣೆಗಾರಿಕೆ ನನಗೆ ಉಂಟು. ನೀನು ಪ್ರಾಯಕ್ಕೆ ಬಂದ ಹುಡುಗ, ನನ್ನ ಮಗಳು ಯಮ್ಮನವತಿ, ಮದುವೆ ಆಗಬಾರದು ಅಂತ ಕೇಳಿದ್ರೆ ಮದುವೆ ಆಗುವವೇ, ಮದುವೆ ಆಗಬಹುದು ಅಂತ ಕೇಳಿದ್ರೆ ಆಗಬಾರದ. ಭೂಲೋಕದಲ್ಲಿ ಹೇಗೆಯೋ ಹಾಗೆ ಚತುರ್ವರ್ಣಗಳು ಸ್ವರ್ಗಲೋಕದಲ್ಲಿ ವಿಜಯ ಗಂಧರ್ವ ಲೋಕದಲ್ಲಿ, ನಾವು ವೈಶ್ಯ ನೀವು ಕ್ಷತ್ರಿಯ. ನಾವು ಕೀಳು ಜಾತಿಯ ಲೆಕ್ಕದಲ್ಲಿ ಆಲೋಚನೆ ಮಾಡಿದೆ. ನಿಮ್ಮ ಮೇಲೆ ಕೀಳು ಜಾತಿಯಿಂದ ಮೇಲು ಜಾತಿಗೆ ಆಗಬಹುದಂತ ಕೇಳಿದ್ರೆ ಮೇಲು ಜಾತಿಗಳು ಒಪ್ಪಿದ್ರೆ ಅಂತ ಏನು? ಆದ್ರೆ ನಾವು ಮೇಲು ಜಾತಿಗೆ ಹೆಣ್ಣು ಕೊಡಬೇಕಾದ್ರೆ ಅನಿವಾರ್ಯವಾದ ಕಾರಣಗಳು ಬೇಕು. ಎಷ್ಟು ಕಾರಣಗಳು, ಎಷ್ಟು ಸಮರ್ಪಕವಾದ ಉತ್ತರ ಉಂಟು ಅದಕ್ಕೆ ಅನ್ನುವುದಕ್ಕೆ ಕಾರಣಗಳನ್ನು ಮೊದಲು ನಾವು ಆಲೋಚಿಸಬೇಕು. ಗಂಧರ್ವ ಲೋಕದಲ್ಲಿ ನನ್ನ ಮಗಳಿಗೆ ಅನುರೂಪನಾದ ವರ ಇಲ್ಲ ಅಂತ ಯಾರಾದ್ರೂ ಹೇಳಿ ಕಳಿಸಿದ್ದ ನಿನಗೆ, ಮೊದಲನೆಯ ಕಾರಣವೇ ಪ್ರಧಾನವಾಗುತ್ತೆ. ಹಾಗಾದ್ರೆ ಅವಳಿಗೆ ನನ್ನ ಮದುವೆ ಆಲೋಚನೆಯನ್ನು ಮಾಡದೇ ಇರುವವರೆಗೆ ನನಗೆ ಹುಡುಗ ಸಿಕ್ಕಲಿಕ್ಕೆ, ನಾಳೆ ನಾನು ನನ್ನ ಮಗಳನ್ನು ಮದುವೆ ಮಾಡಿಕೊಡುತ್ತೇನೆ ಎನ್ನುವ ಸಂಕಲ್ಪಕ್ಕೆ ಬದ್ಧರಾದರೆ ಸಾಲು ಕಟ್ಟಿರುತ್ತಾರೆ ಗಂಧರ್ವ ಹುಡುಗರು. ಹಾಗಾದ್ರೆ ಅವಳಿಗೆ ಹುಡುಗ ಸಿಕ್ಕದ ಪ್ರಮೇಯ ಇಲ್ಲ. ಎರಡನೇ ಮದುವೆ ಆಗಬೇಕು ಅನ್ನುವ ಹಾಗೆ ನನಗೆ ಮನಸ್ಸು ಬಂತು ಅಂತಾದರೆ ಈಗ ಇದ್ದಕ್ಕಿದ್ದ ಹಾಗೆ ಬರು. ನಿನಗೆ ಇಲ್ಲಿರುವ ಅರ್ಹತೆ ಎಂಥದ್ದು? ಯಜಮಾನರ ಮಾರ್ಗ ಅನ್ನುವುದು ಒಂದು ಬಿಟ್ಟರೆ ಬೇರೆ ಎಂಥದ್ದು ಉಂಟು? ನಿನ್ನ ಸ್ವಂತ ಸಂಪಾದನೆ ಏನಾದ್ರು ಉಂಟ? ಕೆಲಸ ಉಂಟ? ಸಂಪಾದನೆ ಮಾಡಿಟ್ಟಿದ್ಯಾ? ಅಪ್ಪ ರಾಜ ಆದ ಕಾರಣ ಅಲ್ಲೋ ಮಗು, ನೀನು ಯುವ ರಾಜ. ನಾಳೆ ಅಪ್ಪ ಪದವಿಯಿಂದ ಕೆಳಗಿಳಿತಾನೆ ಅಂತ ಆದ್ರೆ ನಾಳೆ ಏನಾಗುತ್ತೆ? ಆಮೇಲೆ ನೀನು ಯೋಚನೆ ಮಾಡಿದ್ರೆ ಸಾಕು. ಹುಡುಗಿಯ ಅಪ್ಪ ನಾನು ಈಗಲೇ ಯೋಚನೆ ಮಾಡಬೇಡ. ವರನನ್ನು ಆಲೋಚಿಸಿ ಕುಲ ನೋಡಿ ಹೆಣ್ಣು ಕೊಡಬೇಕು, ಮರ ನೋಡಿ ಬೆಳೆದು ನೆಡಬೇಕು. ಕೆಲವರು ಸ್ವಯಂ ದೇವತೆಗಳಾಗಿರ್ತಾರೆ, ಮತ್ತೆ ಕೆಲವರು ಪ್ರಯತ್ನದ ಮೂಲಕವಾಗಿ ದೇವತೆಗಳ ಮಟ್ಟಕ್ಕೆ ಏರಿರ್ತಾರೆ. ನಿನ್ನ ಅಪ್ಪಯ್ಯ ಅಂಥವ ನೂರು ಯಾಗವನ್ನು ಮಾಡಿದ್ದರ ಮೂಲಕವಾಗಿ ಅವನು ದೇವತೆಯಾದ. ನೂರು ಯಾಗದ ಪುಣ್ಯ ಯಾವಾಗ ಮುಗೀತದೆ ಅಂತ ಕೇಳಿದ್ರೆ ಒಂದು ಮನ್ವಂತರದ ಕಾಲದ ಅವಧಿ ಮುಗಿದ್ರೆ ಅದು ಮುಗೀತದೆ. ಆಗ ಅವ ಪಟ್ಟದಿಂದ ಕೆಳಗಿಳಿಬೇಕಾಗ್ತದೆ. ಜಯಂತ, ನನಗೆ ಗೊತ್ತಿಲ್ಲದೆ ಕೇಳು, ಅವ ಪಟ್ಟದಿಂದ ಕೆಳಗಿದ್ರೆ ನೀನೆಂಥದ್ದು? ಅದು ಇಳಿಯುವಾಗ ನೀನು ಆಲೋಚನೆ ಮಾಡಿದ್ರೆ ಸಾಕಾದ್ರೆ ನಾನು ಆಲೋಚನೆ ಈಗಲೇ ಮಾಡಬೇಕಾಗುತ್ತದೆ. ಆದ್ದರಿಂದ ಆ ದೃಷ್ಟಿಯಿಂದ ನೀನು ಯುವರಾಜನಾಗಿ ಹೆಣ್ಣು ಕೇಳುವಂತ ಯೋಗ್ಯತೆ ಉಳ್ಳವನಲ್ಲ, ಗೊತ್ತಾಯ್ತಾ? ಹಾಗಾಗಿ ಗಂಧರ್ವರ ಅಧಿಪತಿಯಾಗಿ ನಾನು ಇರುವವರೆಗೆ ನನಗೆ ಸ್ವಾಭಿಮಾನ ಉಂಟು. ನಾನು ದೇವೇಂದ್ರದ ಅಡಿಯಾಳಲ್ಲ ಅಂತಲ್ಲ, ಅವನ ಪಾದ ಮುಟ್ಟಿ ನಮಸ್ಕರಿಸ್ತೇನೆ ನಾನು ಅವನ ಧರ್ಮ ಸಿಂಹಾಸನವನ್ನು ಆರೋಹಿಸಿದ ಕಾಲಕ್ಕೆ. ಅದು ರಾಜಕಾರಣದ ವ್ಯವಹಾರ, ಇದು ಮಗಳ ಮದುವೆ, ವೈಯಕ್ತಿಕವಾದಂತಹ ಕಾರ್ಯ, ಗೊತ್ತಾಯ್ತಾ? ಹಾಗಾಗಿ ಅವಳೆಯ ಅವರ ಮಗ ಹೆಣ್ಣು ಕೇಳಲಿಕ್ಕೆ ಬಂದಿದ್ದಾನೆ ಎನ್ನುವ ಕಾರಣಕ್ಕೆ ನಿಶ್ಶಸ್ತ್ರವಾಗಿ ನಾನು ಅವನಿಗೆ ಮದುವೆ ಮಾಡಿಕೊಡಬೇಕಾದ ಅಗತ್ಯ ಇಲ್ಲ. ನನ್ನ ಮಗಳು ನಿಂತವರಿಗೆ ಮದುವೆ ಮಾಡಿಕೊಡಬಹುದು, ಕೊಡುತ್ತೇನೆ ಎನ್ನುವ ಹಕ್ಕು ನನಗುಂಟು. ಆ ಕಾರಣದಿಂದಲೂ ನೀನಾಗಿ ನಾನು ಹೆಣ್ಣು ಕೊಡುವುದಕ್ಕಿಲ್ಲ. ನಾನು ಎಷ್ಟು ಸಂತೋಷ ಪಟ್ಟೆ ನೀನು ಬಂದಾಗ, ನೀನೆಷ್ಟು ಸೌಂದರ್ಯವಂತ, ನಿನ್ನ ನಡೆ ಎಷ್ಟು ತಿಳ್ಕೊ, ನಿನ್ನ ಮೇಲೆ ಅಭಿಮಾನ ಉಂಟು. ಆದ್ರೆ ಈ ಒಂದು ವಿಷಯ ತೆಗೆದುಂಟಲ್ಲ, ನಿನ್ನ ಮೇಲೆ ಇರುವ ಅಭಿಮಾನ ಎಲ್ಲ ಹಾಳಾಗಿ ಹೋಯ್ತು. ಆದ್ದರಿಂದ ಜಯಂತ, ಇನ್ನು ಈ ವಿಷಯ ನಾವು ಮಾತಾಡ್ಲಿಕ್ಕೆ ನೀನು